ಬಂಡಾಯ ಅಭ್ಯರ್ಥಿಯಾಗಿ ನೀವು ಸಲ್ಲಿಸ್ತಾ ಇದ್ರೆ ನಾಮಪತ್ರ ಖಂಡಿತವಾಗಿ ನಾವು ಬಿಡೋದಿಲ್ಲ ಸರ್ ನೀವು ಬರಲೇಬೇಕು ಮೈಸೂರಿಗೆ ಅಂತ ಹೇಳಿ ತುಂಬಾ 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 ಗಲಾಟೆ ಮಾಡಿದ್ರು ಆ ಒಂದು ಅವರು ತೋರಿಸಿದಂತ ಒಂದು ಪ್ರೀತಿ ಒಂದು ವಿಶ್ವಾಸ ಮತ್ತು ಅವರೆಲ್ಲರ ಒಂದು ನಿರ್ಧಾರದ ಮೇರೆಗೆ ನಾನು ಇವಾಗ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಈಗ ಹೋಗ್ತಾ ಇದ್ದೀನಿ ಕಾರ್ಪೊರೇಷನ್ ಆಫೀಸ್ ಗೆ ಹಾಗಾಗಿ ಈ ಸಂದರ್ಭದಲ್ಲಿ ಮತದಾರರಿಗೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಯಾವುದೇ ಪಕ್ಷದ ಅಭ್ಯರ್ಥಿಯಾಗಲಿ ಬಂಡಾಯ ಅಭ್ಯರ್ಥಿಯಾಗಲಿ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಲಿ ನೀವು ಅಭ್ಯರ್ಥಿಗಳ ಗುಣಮಟ್ಟವನ್ನ ನೋಡಿ ಅವರ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಏನು ಸೇವೆ ಮಾಡಿದ್ದಾರೆ ಅವರಿಗೆ ಸೇವಾ ಮನೋಭಾವ ಇದೆಯಾ ಮತ್ತೆ ಈ ನಮ್ಮ ಚಾಮರ ಕ್ಷೇತ್ರದ ಗಣ್ಯತೆ ಗೌರವನ್ನ ವಿಧಾನಸಭೆಯಲ್ಲಿ ಎತ್ತಿ ಹಿಡಿತಾರ ಅಲ್ಲಿ ಮಾತಾಡ್ತಾರ ವಿಧಾನಸಭೆಯಲ್ಲಿ ಅಥವಾ ಇಲ್ಲಿ ಜನರ ಸಮಸ್ಯೆನ ಬಗೆಹರಿಸ್ತಾರ ಮತ್ತು ಮೈಸೂರು ನಗರ ಮತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸ್ತಾರ ಯಾರಿಗೆ ಈ ಶಕ್ತಿ ಇದೆ ಯಾರಿಗೆ ಈ ಜ್ಞಾನ ಇದೆ ಯಾರಿಗೆ ಯೋಗ್ಯತೆ ಇದೆ ಅನ್ನುವಂತದ್ದನ್ನ ನೀವು ನಿರ್ಧಾರ ಮಾಡಿ ಆತ್ಮ ಸಾಕ್ಷಿಯಾಗಿ ನೀವು ದಯವಿಟ್ಟು ಮತ ಮಾಡಬೇಕು ಅಂತ ಹೇಳಿ ನಾನು ಈ ಕ್ಷೇತ್ರದ ನಮ್ಮ ಚಾಮರಾಜ ಕ್ಷೇತ್ರದ ಮತದಾರರನ್ನ ನಾನು ಕೇಳಿಕೊಳ್ಳುತ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು।